ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಬೆಳಗಾವಿಯ ಸಾಹುಕಾರ. ಸಾಹುಕಾರನ ಪರೇ ನಾಪರ, ನಾಳೆ ಬೆಂಬಲಿಗರಿಂದ ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ನಡೆಯಲಿದೆ. ಅನರ್ಹಗೊಂಡಿರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಮೂಲಕ ರಮೇಶ್ ಜಾರಕಿಹೊಳಿಯ ಬಲ ಏನು ಅಂತ ತೋರಿಸಿಕೊಡುವಂತ ಪ್ರಯತ್ನವನ್ನ ಮಾಡೋದಿಕ್ಕೆ ರೆಡಿಯಾಗಿದ್ದಾರೆ. ಕಾರ್ಯಕರ್ತರು ಅಭಿಮಾನಿಗಳ ಸಂಕಲ್ಪ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 10:30 ಗೋಕಾಕ್ ಪಟ್ಟಣದ ರಮೇಶ್ ಜಾರಕಿಹೊಳಿ ಮನೆ ಮುಂದೆ ಸಮಾವೇಶವನ್ನ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಸಾವಿರಾರು ಜನರನ್ನ ಸೇರಿಸಿ ರಮೇಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ಲಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಂದು ಬೆಂಗಳೂರಿನಿಂದ ಗೋಕಾಕ್ಗೆ ಆಗಮಿಸಲಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಒಂದು ಕಡೆಯಿಂದ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ, ಮೈತ್ರಿ ಸರ್ಕಾರ ಬಿದ್ದು ಹೋಗೋದಕ್ಕೆ ರಮೇಶ್ ಜಾರಕಿಹೊಳಿ ಅವರೇ ಪ್ರಮುಖ ಕಾರಣವಾಗಿರ್ತಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಪಕ್ಷದಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿಗೆ ಸಚಿವ ಸ್ಥಾನವನ್ನು ನಿರೀಕ್ಷೆ ಮಾಡಲಾಗಿರುತ್ತೆ, ಆದರೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಂತಿಮವಾಗಿ ಬಹಳ ದೊಡ್ಡ ಮಟ್ಟದ ಕಸರತ್ತಿನ ನಂತರ KMF ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಮತ್ತೊಂದು ಕಡೆಯಿಂದ ಬಾಲಚಂದ್ರ ಜಾರಕಿಹೊಳಿಗೆ ಇಲ್ಲದೇ ಇದ್ರೂ ಕೂಡ ಅವರ ಆಪ್ತರಾಗಿರುವಂಥ ಉಮೇಶ್ ಕತ್ತಿಗಾದರೂ ಸಚಿವ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯನ್ನು ಮಾಡಿಕೊಳ್ಳಲಾಗಿರುತ್ತೆ, ಆದರೆ ಅವರಿಗೂ ಕೂಡ ಸಿಕ್ಕಿಲ್ಲ. ಅದರ ಬದಲಾಗಿ ಸೋತಿರುವಂಥ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿಗೆ ಒಂದು ಹಂತದ ಹಿನ್ನಡೆ ಆಗಿದೆ ಬಿಜೆಪಿಯ ಪಾಳೆಯದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ. ಹೀಗಾಗಿ ರಮೇಶ್ ಜಾರಕಿಹೊಳಿ ಬಿಜೆಪಿಯ ನಾಯಕರಿಗೆ ನನ್ನ ಶಕ್ತಿ ಏನು, ಬೆಳಗಾವಿಯ ಭಾಗದಲ್ಲಿ ನನ್ನ ಅವಶ್ಯಕತೆ ಎಷ್ಟಿದೆ ಅಂತ ತೋರಿಸಿಕೊಡುವಂಥ ಪ್ರಯತ್ನವನ್ನು ಇದೀಗ ರಮೇಶ್ ಜಾರಕಿಹೊಳಿ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಸಮಾವೇಶವನ್ನು ಕೂಡ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮುಂದೆ ನಾವು ಒಂದಷ್ಟು ಪ್ರಶ್ನೆಗಳನ್ನು ಇಡಬೇಕಾಗುತ್ತೆ. ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಗೋಕಾಕ್ ಸೇರಿದಂತೆ ಆಲ್ಮೋಸ್ಟ್ ಬೆಳಗಾವಿ ಎಲ್ಲ ಭಾಗಗಳು ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೊಮ್ಮೆ ಮಳೆ ಬರ್ತಾ ಇದೆ, ಇನ್ನೊಮ್ಮೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಆ ಭಾಗದ ಶಾಸಕರಾಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ತಮ್ಮ ಕ್ಷೇತ್ರದಿಂದ ನಾಪತ್ತೆಯಾಗಿದ್ದರು. ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಕ್ಷೇತ್ರದ ಜನರಿಗೋಸ್ಕರ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಅದರ ಹೊರತಾಗಿ ನನ್ನ ಸ್ವಾರ್ಥ ಏನೇನೂ ಇಲ್ಲ, ಎಲ್ಲವೂ ಕೂಡ ನನ್ನ ಕ್ಷೇತ್ರ ಜನರಿಗೋಸ್ಕರ ಅಂತೇಳಿ. ಹೀಗೆ ಹೇಳಿದಂಥ ರಮೇಶ್ ಜಾರಕಿಹೊಳಿ ಆರಂಭದಲ್ಲಿ ಒಂದು 2-3 ದಿನಗಳ ಕಾಲ ಕ್ಯಾಮ್ರಾಗೆ ಚೆನ್ನಾಗಿ ಫೋಸ್ ಕೊಟ್ಟು ಆನಂತರ ಎಸ್ಕೇಪ್ ಆಗಿಬಿಟ್ಟಿದ್ರು. ಬೆಂಗಳೂರಿನಲ್ಲೋ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕುಳಿತುಕೊಂಡಿದ್ರು, ಆನಂತರ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಆರಾಮಾಗಿದ್ರು. ನನ್ನ ಕ್ಷೇತ್ರ ಜನ ಏನು ಬೇಕಾದರೂ ಮಾಡ್ಕೊಳ್ಳಿ, ಎಷ್ಟಾದರೂ ಕಷ್ಟ ಅನುಭವಿಸಲಿ, ನನಗಂತೂ ತಲೆಬಿಸಿ ಇಲ್ಲ ಎನ್ನುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ರಮೇಶ್ ಜಾರಕಿಹೊಳಿ. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಇಂತಿಂಥ ಸಮಸ್ಯೆ ಆಗಿದೆ ಅಂತೇಳಿ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ ರಮೇಶ್ ಜಾರಕಿಹೊಳಿ. ಆದರೆ ರಾಜಕೀಯ ಅಂತ ಬಂದಾಗ ಮಾತ್ರ ಎಲ್ಲದಕ್ಕೂ ಕೂಡ ರೆಡಿ ಇರ್ತಾರೆ, ಜನ ಅಂತ ಬಂದಾಗ ಸ್ವಲ್ಪ ಹಿಂದೇಟನ್ನು ಹಾಕ್ತಾರೆ. ರಾಜಕೀಯದಲ್ಲಿ ಏನಾದರೂ ಬೇಳೆ ಬೇಯಿಸ್ಕೋಬೇಕು ಅಥವಾ ರಾಜಕೀಯದಲ್ಲಿ ಇನ್ನಷ್ಟು ಉನ್ನತಿಯನ್ನು ಹೊಂದಬೇಕು ಅಂದಾಗ ಏನು ಮಾಡೋದಕ್ಕೆ ಬೇಕಾದರೂ ರೆಡಿ ಇರ್ತಾರೆ. ಜನರನ್ನು ನೋಡದಂತಹ ಅಥವಾ ಪ್ರವಾಹ ಪರಿಸ್ಥಿತಿ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಡದಂಥ ರಮೇಶ್ ಜಾರಕಿಹೊಳಿ ರಾಜಕೀಯ ಅಂತ ಬಂದಾಗ, ಸಮಾವೇಶ ಅಂತ ಬಂದಾಗ ಇದೀಗ ಬೆಂಗಳೂರಿನಿಂದ ನೇರಾನೇರವಾಗಿ ಗೋಕಾಕ್ಗೆ ತೆರಳ್ತಾ ಇದ್ದಾರೆ.